नमस्कार वेलकम बैक टू माय चैनल लक्ष्मी किचन नानी निम्हे तुम सिंपल बेसो कुत्सो आराम ब्रेकफास्ट तुम ईजी ईमशदे हत निषदे आगोंत ब्रेकफास्ट मोसरवलक्की हेगोंत नोड़ोकिंत मुंचे लक्ष्मी किचन सब्सक्राइब आगे नोड़ी मोसरवलक्की नानु कप अवलक्की तगोंडिदीनि हाकि वाश् माड्कोंतीनि चेन्नागि हीगे नीवु एरडु मूरु नीरल्लि क्लीन वाश् माड्कोबेकु एरडु मूरु सल नीटागि वाश् माडिदिनि ईग नानु इदु ओंदु बौल्गे ट्रांस्फर् माड्कोंतीनि ई तोळेदिरो अवलक्किगे नानु सेम अवलक्कि एष्टु तगोंडिद्वो बट्टलल्लि अदे मेजर्मेंट अल्लि अष्टे मोसरन्न तगोबेकु ईग नानु इदु मोसरल्लि नेने हाक्तीनि नोडि ई तर ओंदु सल मिक्स् माड्बेकु मोसरु हाकि ಈಗ ಇದನ್ನ ಕವರ್ ಮಾಡಿ 10 ನಿಮಿಷದವರೆಗೂ ನೆನೆಯಕ್ಕೆ ಬಿಟ್ಬಿಡಬೇಕು ಇದು ಈಗ ಈ 10 ನಿಮಿಷಕ್ಕೆ ನೆನೆಯೋ ಅಷ್ಟೊತ್ತಿಗೆ ನಾವು ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ಬನ್ನಿ ಒಗ್ಗರಣೆ ಸ್ರೋಲಕ್ಕಿಗೆ ಒಗ್ಗರಣೆಗೆ ನಾನು ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ 1/2 ಚಮಚ ಸಾಸಿವೆ 1/2 ಚಮಚ ಉದ್ದಿನ ಬೇಳೆ ಕಡಲೆ ಬೇಳೆ 1 ಸ್ಪೂನ್ ಹಸಿಮೆಣಸಿನಕಾಯಿ 4 ಎಲೆ ಸರಿ ಕಾಯಿ ತುರಿ 1/2 ಬಟ್ಲು ಜಾಸ್ತಿ ಇಲ್ಲ ಜಾಸ್ತಿ ಫ್ರೈ ಮಾಡಬಾರದು ಈ ತರ ಮಾಡಿದ್ರೆ ಸಾಕು ನೋಡಿ ಈಗ ಒಗ್ಗರಣೆ ರೆಡಿ ಇದೆ ಸ್ವಲ್ಪ ಇಂಗು ನೋಡಿ 10 ನಿಮಿಷ ಆಗಿದೆ ನಾನು ಅವಲಕ್ಕಿ ಮೊಸರಲ್ಲಿ ನೆನೆ ಹಾಕಿ ಇದಕ್ಕೆ ಏನಾದರೂ ನೀವು ಇನ್ನೊಂದು ಸ್ವಲ್ಪ ಮೊಸರು ಬೇಕು ಅಂತ ಹೇಳಿದ್ರೆ ನೀವು ಆಡ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಫಸ್ಟ್ ನೆಂದಿದೆ ಎಲ್ಲ ಚೆಕ್ ಮಾಡ್ಕೋಬೇಕು ಚೆನ್ನಾಗಿ ನೀವು ಅವಾಗಲೇ ತುಂಬಾ ಟೇಸ್ಟ್ ಇರುತ್ತೆ ಇದು ನೆನಿಬೇಕು ಅವಲಕ್ಕಿ ಗಟ್ಟಿ ಇದ್ರೆ ಟೇಸ್ಟ್ ಇರಲ್ಲ ನೋಡಿ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಇದಕ್ಕೆ ಹಾಕಣ ಎಷ್ಟು ಫಾಸ್ಟ್ ಆಗುತ್ತೆ ನೋಡಿ ಮೊಸರನ್ನ ಮಾಡಬೇಕಂದ್ರೆ ಅನ್ನ ಮಾಡಿ ಒಗ್ಗರಣೆ ಹಾಕೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಟೈಪ್ ಮೊಸರು ಅವಲಕ್ಕಿ ತುಂಬಾ ಫಾಸ್ಟ್ ಆಗಿ ಮಾಡಬಹುದು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊಂತೀರಾ ಹಾಗೆ ಈಗ ಮಿಕ್ಸ್ ಮಾಡೋಣ ಮೊದಲ ಎಷ್ಟು ಎಮ್ಮೆ ಕಾಣ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸಡನ್ ಆಗಿ ಲಂಚ್ ಬಾಕ್ಸ್ ಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಬ್ರೇಕ್ಫಾಸ್ಟ್ ಗೆ ಚೆನ್ನಾಗಿರುತ್ತೆ ಇದು ಹೆಲ್ತಿ ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬಾ ಈಜಿ ಇದೆ ನಿಮ್ಮ ಮನೆಯಲ್ಲಿರೋ ಇಂಗ್ರೆಡಿಯೆಂಟ್ ಅಲ್ಲೇ ಆರಾಮಾಗಿ ಮಾಡಬಹುದು ಮೊಸರು ಅವಲಕ್ಕಿ ಇದ್ರೆ ಒಗ್ಗರಣೆ ಐಟಂ ಏನು ರೆಗ್ಯುಲರ್ ಆಗಿ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಖಂಡಿತ ಟ್ರೈ ಮಾಡಿ ಈ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಡ್ತಾರೆ ಉಪ್ಪಿಟ್ಟು ಮಾಡಿದಾಗ ಸೈಡಿಗೆ ಮಾಡಿ ಚಿತ್ರಾನ್ನ ಮಾಡಿದಾಗ ನೀವು ಇದು ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ ಮೊಸರು ಅವಲಕ್ಕಿ ಉಪ್ಪಿಟ್ಟು ಮೊಸರು ಅವಲಕ್ಕಿ ಈ ತರ ಎರಡೆರಡು ಬ್ರೇಕ್ಫಾಸ್ಟ್ ಕೊಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಈಜಿ ಇದೆ ಎಷ್ಟು कमी इंग्रीडियंट बरी ಒಗ್ಗರಣೆ ಹಾಕಿಬಿಟ್ರೆ ಸಾಕು ಮೊಸರು ಅವಲಕ್ಕಿ ರೆಡಿ ಆಗುತ್ತೆ ಅನ್ನ ಮಾಡಿ ಮೊಸರನ್ನ ಮಾಡೋದು ತುಂಬಾ ಟೈಮ್ ಆಗುತ್ತೆ ಅಂತ ಹೇಳೋರು ಈ ಒಂದು ರೆಸಿಪಿ ಮಾಡಬಹುದು ಆರಾಮಾಗಿ ತೋ ಸಡನ್ ಆಗಿ ಮಾಡಬಹುದು ಲಂಚ್ ಬಾಕ್ಸ್ ಗೆ ಹಾಕೊಳ್ಳಿಸಬಹುದು ಮಧ್ಯಾಹ್ನದಕ್ಕೆ ತುಂಬಾ ಬಿಸಿಲು ಇದ್ದಾಗ ಈ ಒಂದು ರೆಸಿಪಿ ಮಾಡಿ ಊಟ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹೆಲ್ತ್ ಗೆ ತುಂಬಾನೇ ಬೆನಿಫಿಟ್ ಇದೆ ಕ್ಯಾಲರಿನಿ ಕಮ್ಮಿ ಇರುತ್ತೆ ಡೈಟ್ ಮಾಡೋರಿಗೂ ಈ ಒಂದು ರೆಸಿಪಿ ಚೆನ್ನಾಗಿರುತ್ತೆ ಹೀಗೆ ನಿಮಗೆ ಟೇಸ್ಟಿ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಲಕ್ಷ್ಮೀಸ್ ಕಿಚನ್ ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾಳೆ ಹೊಸ ರೆಸಿಪಿಯಿಂದ ಸಿಗ್ತೀನಿ ಥ್ಯಾಂಕ್ ಯು